ಚರಂಡಿಗಳಲ್ಲಿ ಪೈಪ್ಲೈನ್ ಅಳವಡಿಕೆಗೆ ಗುತ್ತಿಗೆದಾರರ ದರ್ಪ ಹೇಳೋರಿಲ್ಲ ಕೇಳೋರಿಲ್ಲ. ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹತ್ವದ ಜನಜೀವನ ಮಿಷನ್ ಜೆಜೆಎಂ ಯೋಜನೆ ಗ್ರಾಮೀಣ ಜನರ ಜೀವ ತುಂಬುವ ರೀತಿಯಲ್ಲಿ ಅನುಷ್ಠಾನಗೊಳಿಸಲು ಯಲಬುರ್ಗಾ ತಾಲೂಕಿನ ಬಳುಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳುಟಗಿ ಗ್ರಾಮ ಪಂಚಾಯಿತಿ ಬಳುಟಗಿ ತಾಂಡ ಚಿಕ್ಕೊಪ್ಪ ಚಿಕ್ಕೊಪ್ಪ ತಾಂಡ ಹೊಸಳ್ಳಿ ಗ್ರಾಮದಲ್ಲಿ ಜಲಜೀವನ ಪೈಪ್ಲೈನ್ ಅಳವಡಿಕೆಯಲ್ಲಿ ಕಳಪೆ ಕಾಮಗಾರಿಯನ್ನು ಖಂಡಿಸಿ ಗ್ರಾಮಸ್ಥರು ಜಿಲ್ಲೆಯ ಕಾರ್ಯನಿರ್ವಾಹಾಧಿಕಾರಿ ವಿರುದ್ಧ ಹರಿಹಾಯ್ದರು. ಗ್ರಾಮದ ಕೆಲವು ಬಡಾವಣೆಗಳಲ್ಲಿ ಪೈಪ್ಲೈನ್ ಬೇಕಾಬಿಟ್ಟಿ ಕೆಲಸವನ್ನ ಮಾಡುತ್ತಾರೆ. ಪೈಪ್ಲೈನ್ ನಳ ಹಾಕಿ ನಳ ಕೂಡಿಸುವ ಮೂಲಕ ಸಾರ್ವಜನಿಕ ಚರಂಡಿ ನೀರು ಕೂಡುವ ರೀತಿಯಲ್ಲಿ ಯೋಜನೆ ಅನುಷ್ಠಾನಗೊಳಿಸುತ್ತದೆ. ಸುಮಾರು 2 ವರ್ಷ ಕಾಲ ಗತಿಸಿದರೂ ಪೈಪ್ಲೈನ್ ಗುಂಡಿ ಇದುವರೆಗೂ ಮುಚ್ಚಿಸಿರುವುದಿಲ್ಲ. ಮುದುಕರು ಸಣ್ಣ ಮಕ್ಕಳಿಗೆ ತುಂಬಾ ತೊಂದರೆಯಾಗಿದೆ ಎಂದು ಆಗ್ರಹಿಸಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರಾಜಶೇಖರ್ ಶಾಗೋಟಿ, ಗ್ರಾಮ ಪಂಚಾಯತಿ ಸದಸ್ಯ ನೀಲನಗೌಡ ತೊಂಡಿಹಾಳ, ಮಂಜುನಾಥ್ ಕಡೆಮನಿ, ಗ್ರಾಮದ ಯುವಕರು ಭಾಗಿಯಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಈಗ ನೋಡಿ, ಇವರು ನಮ್ಮ ಗುತ್ತಿಗೆದಾರರಿಗೆ ಸೂಚನೆ ಕೊಡ್ತೀವಿ. ಹ್ಞೂ ಸರ್. ಈಗೇನೇ ರಿಪೇರಿ ವರ್ಕ್ಸ್ ಇದೆ ಅದನ್ನ ಕ್ಲಿಯರ್ ಮಾಡಿಸ್ತೀವಿ. ತಾವು ಇದಕ್ಕೆ ಏನಿದ್ರಿ ಸರ್? ನಾವು ಕಾರ್ಯನಿರ್ವಾಹಕ ಅಭಿಯಂತ ಇಲ್ಲಿ ಕೊಪ್ಪಳ ಎಕ್ಸಿಕ್ಯೂಟಿವ್ ಇವ್ರ ಬಗ್ಗೆ ಇಲ್ಲ. ಈಗ ನೋಡಿ, ಗುತ್ತಿಗೆದಾರರಿಗೆ ಆಲ್ರೆಡಿ ಸೂಚನೆ ನೀಡಿದೀವಿ. ಈಗ ಇನ್ನೊಮ್ಮೆ ರಿಪೇರಿ ವರ್ಕ್ ಎಲ್ಲ ಕ್ಲಿಯರ್ ಮಾಡಿಸ್ತೀವಿ. ಸೊ ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ನಳಗಳಲ್ಲಿ ಕಾರ್ಯಾತ್ಮಕ ನಳವನ್ನು ಕನ್ವರ್ಟ್ ಮಾಡಿ ಆಮೇಲೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಇಂಜಿನಿಯರ್ಸ್ ಮೊದಲು ಬೇರೆಯವರು ಇದ್ರು, ಈಗ ಬೇರೆಯವರು ಇದ್ದಾರೆ. ಸೊ ಹಾಗಾಗಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅದನ್ನ ಸ್ಥಳದಲ್ಲೇ ಸರಿಯಾಗಿ ಮಾಡಿ ಆಮೇಲೆ ಹ್ಯಾಂಡ್ ಓವರ್ ಕೊಡ್ತೀವಿ. ಯಾರಿಂದ ಮಾಡಿ?